subscribe now and press the bell icon. Never miss an update. ಸ್ನೇಹಿತರೆ, ಎಲ್ಲ ಪ್ರಿಯ ಕನ್ನಡಿಗ ವೀಕ್ಷಕರು ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹರೀಶ್ ಯೂಟ್ಯೂಬ್ ಚಾನಲ್ಗೆ ಮತ್ತು ಪ್ರಸಾದಯ್ಯ ಆಯುರ್ ಪ್ರಸಾದಯ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಮ್ಮ ಈ ಎರಡು ಚಾನಲ್ಗಳಲ್ಲಿ ಅನೇಕ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ರಿಲೇಟೆಡ್ ವೀಡಿಯೋಸ್ಗಳನ್ನ ನೋಡಿರ್ತೀರಿ. ಅದ್ರ ಜೊತೆಗೆ ಗಿಡ ಮೂಲಿಕೆಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ, ಇನ್ನಿತರ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಬರುವಂಥ ಒಂದು ಪ್ರಯತ್ನವನ್ನು ಮೊದಲಿಂದ ಮಾಡ್ತಾ ಇದ್ದೀವಿ. ಕೂಡ ನಾವೆಲ್ಲರೂ ಕೂಡ ಒಂದು ಕ್ಷೇತ್ರಕ್ಕೆ, ಸ್ನೇಹಿತರೆಲ್ಲರೂ ಕೂಡ ಒಂದು ಕ್ಷೇತ್ರಕ್ಕೆ ನಾವು ಸಂದರ್ಶನವನ್ನು ಮಾಡಿದ್ದೇವೆ ಇವತ್ತಿನ ದಿನ. ಈ ಜಾಗ ಇರತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ತೊಗರ್ಸಿ ಎಂಬಂತಹ ಗ್ರಾಮದಲ್ಲಿ ಬರುವಂತಹ ಒಂದು ಉದ್ರೆ ಎಂಬಂತಹ ಗ್ರಾಮ. ಇದಕ್ಕೆ ಉದ್ದುರ ಅಂತ ಕರೀತಾರೆ, ಆಮೇಲೆ ಉದ್ದಾಪುರ ಅಂತ ಕರೀತಾರೆ, ಉದ್ರೆ ಅಂತಲೂ ಕೂಡ ಕರೀತಾರೆ. ಇಂದು ಆಡು ಭಾಷೆನಲ್ಲಿ ಅದು ಉದ್ರೆ ಆಗೋಗಿದೆ. ಈ ಒಂದು ಗ್ರಾಮ ನಮ್ಮ ದಕ್ಷಿಣ ಭಾರತದ ಇತಿಹಾಸ ಶುರುವಾಗುತ್ತಲ್ಲ, ಶಾತವಾಹನರ ಕಾಲ, ಅಲ್ಲಿಂದಲೂ ಕೂಡ ಇದು ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಬಿಂದುವಾದಂತಹ ಒಂದು ಗ್ರಾಮ ಆಗಿತ್ತು ಸ್ನೇಹಿತರೆ. ಈಗ ನಾವು ಎಲ್ಲ ದೇವಸ್ಥಾನವನ್ನು ನಿಮಗೆ ತೋರಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಇದು ಪ್ರಮುಖವಾಗಿ 12ನೇ ಶತಮಾನದಲ್ಲಿ ಇದು ತೀರಾ ಬೆಳಕಿಗೆ, ಅಂದರೆ ಇದರ ತುಂಬ ಜೀರ್ಣ ಉದ್ಧಾರ ಆದಂತಹ ಒಂದು ಕಾಲ 12ನೇ ಶತಮಾನ. ಅದಕ್ಕೂ ಮುಂಚೆನೇ ಈ ಒಂದು ದೇವಸ್ಥಾನ ಕಟ್ಟಲ್ಪಟ್ಟಿರ್ತದೆ. ಇದು ಪ್ರಾರಂಭದಲ್ಲಿ ಇದು ಜೈನರ ದೇವಾಲಯ ಆಗಿರುತ್ತೆ. ತದ ನಂತರದಲ್ಲಿ ಇದು ಶಿವ ದೇವಾಲಯವಾಗಿ ಮಾರ್ಪಡಿಸ್ತಾರೆ. ಶಿವನ ಭಕ್ತರು ಅಂತ ನಾವು ಊಹಿಸಲಿಕ್ಕೆ ಅವಕಾಶ ಇದೆ. ಇಲ್ಲಿ ಹಲವಾರು ಶಾಸನಗಳು ಸಿಗ್ತಾ ಹೋಗ್ತವೆ. ಶಾಸನಗಳಲ್ಲಿ ನಮಗೆ ಪ್ರಮುಖವಾಗಿ ಸಲ್ಲೇಖನ ವ್ರತ ಸ್ವೀಕಾರ ಮಾಡೋದಕ್ಕೆ ನಮಗೆ ಜೈನರ ಮುನಿಗಳಿಗೆ ಸಂಬಂಧಪಟ್ಟಂಥ ಶಾಸನಗಳು ಸಿಗ್ತಾ ಹೋಗ್ತವೆ. ಹಾಗೆ ಇಲ್ಲಿ ಬೇರೆ ಬೇರೆ ಶಾಸನಗಳು ಕೂಡ ಇದ್ದಾವೆ, ಅದನ್ನು ತೋರಿಸ್ತಾ ಹೋಗ್ತೀವಿ. ವೀರಗಲ್ಲುಗಳು ಸಿಗ್ತಾ ಹೋಗ್ತವೆ, ಆಮೇಲೆ ಮಹಾಸತಿ ಕಲ್ಲು ಅಂತ ಕರಿತೀವಿ, ಅದನ್ನು ಮಾಸ್ತಿ ಕಲ್ಲು ಅಂತಲೂ ಕೂಡ ಕರಿತೀವಿ. ಮಹಾಸತಿ ಕಲ್ಲುಗಳು ಕೂಡ ನಮಗೆ ಸಿಗ್ತಾ ಹೋಗ್ತವೆ. ಅಂತಹ ಒಂದು ಪ್ರಸಿದ್ಧವಾದಂತಹ ಕ್ಷೇತ್ರ ನಾನು ನಿಮಗೆ ಇವತ್ತು ತೋರಿಸ್ತಾ ಇರತಕ್ಕಂತಹ ಕ್ಷೇತ್ರ. ದೇವಸ್ಥಾನ ನೋಡಿ ಎಷ್ಟು ಸುಂದರವಾಗಿದೆ. ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಎಲ್ಲ ನಮಗೆ ಕಾಣ್ತಿದ್ದಾವೆ ನೋಡಿ, ಹೆಣ್ಣಿನ ಚಿತ್ರಗಳಲ್ಲಿ ನಮಗೆ ಈ ಒಂದು ಕಲ್ಲಿನ ಮೇಲೆ ಕಾಣ್ತಿದ್ದಾವಲ್ವ. ಉಬ್ಬು ಶಿಲ್ಪಗಳು ಅಂತ ಕರಿತೀವಿ ನಾವು ಇದನ್ನು, ಚಿತ್ರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇವುಗಳೆಲ್ಲವನ್ನು ಕೂಡ ನಾವು ಉಬ್ಬು ಶಿಲ್ಪ ಅಂತ ಕರಿತೀವಿ ನೋಡಿ. ಒಂದು ಕಮಂಡಲ ಇದೆ, ಗುರುಗಳು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನೋಡಿ. ಮಾಹಿತಿ ಕೊಡಿ ಗುರುಗಳೇ. ಈ ಇವರು ಜೈನ ಸನ್ಯಾಸಿನಿ. ಜೈನ ಸನ್ಯಾಸಿನಿ ಅನ್ನಲಿಕ್ಕೆ ಕಾರಣಗಳೇನಂದ್ರೆ, ಇಲ್ಲಿ ಕೈಯಲ್ಲಿ ಕಮಂಡಲ ಇದೆ. ಹೌದು ಹೌದು, ಅವರು ಕೈಯಲ್ಲಿ ಕಮಂಡಲ ಇರ್ತಕ್ಕಂಥವ್ರೆಲ್ಲರೂ ಸನ್ಯಾಸಿತ್ವ ಸ್ವೀಕಾರ ಮಾಡಿದರು. ಅವ್ರು ಯಾವುದನ್ನು ಕೂಡ ಬೇರೆಯವರಿಂದ ಪಡೆಯುವಂತಾರಲ್ಲ, ಅವ್ರದೇ ಸ್ವತಃ ಸ್ನಾನ ಪೂಜೆ ಅಥವಾ ಏನು ಸಲ್ಲೇಖನ ವರ್ತಗಳು ಅವರು ಸ್ವತಃ ಮಾಡ್ಕೊಳೋದು. ಹೌದು, ಎಲ್ಲವೂ ಕೂಡ ಗುರುಗಳೇ. ಇದು ನಮಗೆ ಭಾರತೀಯ ನಾರಿ ಇರುವಂತಂದ ತಕ್ಷಣ ನಾವು ಎಲ್ಲರೂ ಕೂಡ ಒಂದು ಇತ್ತು, ಒಂದು ಕಲ್ಪನೆ ಇತ್ತು. ನಾವು ತಕ್ಷಣ ನಮಗೆ ನಮ್ಮ ನೆನಪಿಗೆ ಬರೋದೇನೆ ಹಕ್ಕ ಮಹಾದೇವಿ. ಜಗತ್ತನ್ನೇ ಸಂಪೂರ್ಣವಾಗಿ ನೋಡುವಂಥ ದೃಷ್ಟಿಕೋನ ಬದಲಾಯಿಸ್ಕೊಂಡ್ಲು ಯಾರೋ ಮೊದಲ ಸನ್ಯಾಸಿನಿ ಅನ್ನೋದೇ ನಮ್ಮ ಕಲ್ಪನೆ ಇರತಕ್ಕಂಥದ್ದು. ಆದರೆ ಇವುಗಳೆಲ್ಲ ನೀವು ಹೇಳ್ತಾ ಇರೋದು ನೋಡಿದಾಗ ಜೈನರಲ್ಲಿಯೂ ಕೂಡ ಸನ್ಯಾಸಿನಿ ಇರಿದ್ರ ಅನ್ನೋದು ನಮಗೆ ಸಂದೇಹ ಬರ್ತಾ ಇದೆ. ಭಾರತದ ಇತಿಹಾಸವನ್ನು ಮೊದಲು ಅವಲೋಕಿಸಿದರೆ ಸರಿ, ಮೊದಲನೇದ ಅಕ್ಷರಗಳು ಹೌದು ಜೈನ ಸಂಸ್ಕೃತಿಯಿಂದನೇ ಶುರುವಾಗಿದ್ದು. ಸರಿ 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 ಸರಿ, ಇಡೀ ಎಂಟೈರ್ ಭಾರತ ಇದು ಜೈನರ ಆಡಳಿತ ಮತ್ತು ಜೈನರ ಸಂಸ್ಕೃತಿ ಸಂಸ್ಕಾರಗಳು ಅವತ್ತಿನಿಂದ ಬಂದದ್ದು. ಹೌದು, ಆದ ನಂತರ ಇವರೆಲ್ಲ ರಾಷ್ಟ್ರಕೂಟ ಅವ್ರು ಇವರೆಲ್ಲ ಬಂದದ್ದೆಲ್ಲ ನಂತರದ್ದು. ಸರಿ ಸರಿ ಸರಿ, ನಮಗೆ ಇವತ್ತು ಏನಾದ್ರು ಒಂದು ಸಂಸ್ಕಾರದ ಜ್ಞಾನ ಕೊಟ್ಟರಂದ್ರೆ ಮೊಟ್ಟ ಮೊದಲೇ ಜೈನರು. ಹೌದು, ಸರಿ 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 ಗುರು. ಆವಾಗಿನ ಈ ಸನ್ಯಾಸತ್ವ ಈಗ ನಮ್ಮ ಅಕ್ಕಮಾದೇವಿ ಅಂತಾರೆ, ಅದ್ರದ್ದು ಇಂಥ ಪ್ರಭಾವದಕ್ಕೆ ಒಳಪಟ್ಟು ಆಗಿದ್ರು ಅಂತ ಹೇಳಲಿಕ್ಕೆ ಅವಕಾಶಗಳಿದ್ದಾವೆ. ಇದು 2000 ವರ್ಷಗಳ ಕ್ರಿಸ್ತಶಕ 2000 ವರ್ಷಗಳ ಮುಂಚೆ. ಹೌದು ಹೌದು, ಈ ಜೈನ ಮತ ಮತ್ತು ಜೈನ ಸಂಪ್ರದಾಯ ಜೈನ ಪದ್ಧತಿಗಳೆಲ್ಲ ಅವತ್ತೇ ಇದ್ದವು. ಹೌದು ಗುರುಗಳೇ, ಇನ್ನೊಂದು ಒಂದು ಕುತೂಹಲ ಏನು ಗೊತ್ತಾ, ಆಭರಣ ಮತ್ತೊಂದು ಮೊಗದಲ್ಲಿ ಇರತಕ್ಕಂಥ ಈ ಇರದೇ ಇರೋ ಒಂದು ಸೌಂದರ್ಯ ನಮ್ಮ ಕಲ್ಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅದು ವಾಸ್ತುಶಿಲ್ಪಕ್ಕೆ ಇರತಕ್ಕಂಥ ಒಂದು ಮಹತ್ವ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ, ಹೌದಲ್ವಾ? ಎಷ್ಟು ಹೆಮ್ಮೆ ಅನಿಸುತ್ತೆ ನೋಡಿ, ಶಿಲ್ಪಗಳನ್ನೆಲ್ಲ ನೋಡಿದಾಗ. ಕಿವಿಯಲ್ಲಿ ಇರ್ತಕ್ಕಂಥ ಲೋಲಾಕ್ ಇವ ಅಂತೀವಿ ನಾವೇನು, ಲೋಲಾಕುಗಳು ಎಷ್ಟು ಚೆನ್ನಾಗಿದೆ ನೋಡಿ. ಹೌದು ಹೌದು, ಕಂಠಹಾರ ಕಂಠಹಾರ ಹೌದು, ಕಂಠಹಾರ ನೋಡಿ ಎಷ್ಟು ಸುಂದರವಾಗಿ. ಆಮೇಲೆ ಕಟಿ ಸೊಂಟ ಅಂತ ಹೇಳಿ, ಸೊಂಟದ ಸಿಂಹ ಕಟಿ ಅಂತ ಹೇಳಿ, ಕಟಿ ಕಟಿ ಸಿಂಹ ಕಟಿ ಅಷ್ಟೇ ಅಂದ್ರೆ ಸಿಂಹದ ಸೊಂಟದಷ್ಟು ತೆಳುವರ್ತಕ್ಕಂಥದ್ದನ್ನು ಇವರು ತೋರಿಸಿದ್ದಾರೆ. ಸರಿ ಸರಿ ಸರಿ, ಹಾಗೆ ಈ ಪ್ರತಿಯೊಂದು ಇದು ಇಲ್ಲಿಂದ ಇಲ್ಲಿಗೆ ಬ್ಲೌಸ್ ಇದು. ಹಾ, ಇಷ್ಟಕ್ಕಿದೆ ಬ್ಲೌಸ್ ಇದೆ ನೋಡಿ. ಹೌದು ಹೌದು, ಇಲ್ಲಿ ಕಡಗ ಇದೆ, ಕಡಗ ಇದೆ. ಇವರೆಲ್ಲರೂ ಕೂಡ ಇನ್ನು ಅನೇಕ ಸೌಂದರ್ಯದ ಹಾಕಬಹುದಾಗಿತ್ತು, ಆದ್ರೆ ಅವ್ರು ಹಾಕೊಂಡಿಲ್ಲ. ಸನ್ಯಾಸತ್ವ ಸ್ವೀಕರಿಸ್ತಕ್ಕಂಥದ್ದು ಇದು ಮೂಲ. ಹೌದು ಗುರುಗಳೇ, ಹೌದು, ಇವೆಲ್ಲ ಫೋಟೋ ಹಾಕಿದ್ರು ಗುರುಗಳೇ. ಈಗ ನಮ್ಮ ವಿಕೃತ ಮನಸ್ಸಿನವರು ಆ ತುಂಡನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ರೆ
ಅವ್ರದ್ದು ವಿಕೃತ ಮನಸ್ಸದು. ಹೌದು ಗುರುಗಳೇ, ಹೌದು ಹೌದು ಹೌದು. ಹಿಂದಿನ ಸಂಪತ್ತು ಅಂದ್ರೆ ಏನಂದ್ರೆ ಶಿಲಾಶಾಸನಗಳು, ನಮ್ಮ ವಾಸ್ತುಶಿಲ್ಪದ ಭದ್ರ ಬುನಾದಿ ಮೂರ್ತಿಗಳು, ಅವುಗಳನ್ನು ನಾವು ಇವತ್ತು ನಮ್ಮ ವಿಕೃತ ಭಾವನೆಗೆ. ಹೌದು ಹೌದು ಗುರುಗಳೇ, ಇದಕ್ಕೆ ಪ್ರಮುಖವಾಗಿ ಅನ್ಯ ಮತಕ್ಕೆ ಸಂಬಂಧಪಟ್ಟಂತೆ ಪ್ರೀತಿ ಇಲ್ಲದೆ ಇರೋದು ನಮಗೆ ಇಲ್ಲಿ ಕಂಡು ಬರ್ತದೆ. ಇದು ಒಂದಾದ್ರೆ, ಹೌದಲ್ವಾ. ಇನ್ನು ಎರಡನೇದಾದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ನಾವು ಅವಲೋಕನ ಮಾಡಿದ್ರೆ, ಹೌದು, ಇದನ್ನ ಕೆಡಿಸುವಂತರಿದ್ರಲ್ಲ. ಹೌದು, ಇದ್ರ ಒಳಗಡೆ ಮೊದಲನೇದಾಗಿ ಹೊಟ್ಟೆ ಭಾಗ ರುಂಡ ಭಾಗದಲ್ಲಿ ಹೊನ್ನಿಟ್ಟಿರ್ತಿದ್ರಂತ ಹೇಳಿ ಒಂದು ತಪ್ಪು ಕಲ್ಪನೆಯನ್ನ ನಮ್ಮಂತರ್ ಮಾಡಿದ್ರು. ಸರಿ ಸರಿ ಸರಿ. ಗಜಿನಿ ಮೊಹಮ್ಮದ್ ಅಥವಾ ಇತರೆಯರೆಲ್ಲ ಮುಸ್ಲಿಂ ಇವರೆಲ್ಲರು ಇದನ್ನ ಒಂದು ತುಂಡು ಮಾಡಿದ್ರೆ ನಾವು ಅದಕ್ಕೆ ಸೇರಿಸಿ ಅವ್ರ ಹೆಸರು ಕೆಟ್ಟೋಗ್ಲಿ ಅಂತ ಹೇಳಿ ನಾವು ಇನ್ನೆಲ್ಲರ ತುಂಡು ಮಾಡಿರ್ತಕ್ಕಂಥದ್ದು ಇವತ್ತು ಜೀವಂತ ಸಿಗ್ತದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಗುರುಗಳೇ, ಪರಮತಕ್ಕೆ ಸಂಬಂಧಪಟ್ಟಂತೆ ಅಹಿತ ಭಾವನೆಯೇ ಇದಕ್ಕೆಲ್ಲದಕ್ಕೂ ಕಾರಣ, ಮುಖ್ಯವಾದ ಕಾರಣ. ಒಂದು ದ್ರವ್ಯದ ಆಸೆ, ಎರಡನೇದು ಪರಮತದ ಕುರಿತಾಗಿ ಒಂದು ಅಹಿತ ಭಾವ. ನಮ್ಮ ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ ಒಂದು ವಾಕ್ಯ ನೆನಪಾಗ್ತದಲ್ಲ ಗುರುಗಳೇ, ಶ್ರೀ ವಿಜಯ ಹೇಳ್ತಕ್ಕಂಥದ್ದು, ರತ್ನ ಅಂತಂದ್ರೆ ಯಾವುದು ಅಂತ. ಸ್ನೇಹಿತರೆ, ಈ ಒಂದು ದೇವಸ್ಥಾನ ಪ್ರಾರಂಭದಲ್ಲಿ ಜೈನ ಮತಕ್ಕೆ ಸೇರಿದ್ದು ಅಂತೇಳಿ ನಾವು ಇಲ್ಲಿ ಗುರುತಿಸ್ಲಿಕ್ಕೆ ಅವಕಾಶ ಇದೆ. ಗುರುಗಳು ಅದನ್ನ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ. ಹೇಳಿ ಗುರುಗಳ. ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಸ್ವಲ್ಪ ಕ್ಯಾಮ್ರಾ ಇಲ್ಲಿ ತಗೋಬನ್ನಿ. ಇಲ್ಲಿ ಇದಾವಲ್ವಾ ಜೈನ ಮುನಿಯರು ಧ್ಯಾನಕ್ಕೆ, ತೀರ್ಥಂಕರರು ಧ್ಯಾನಕ್ಕೆ ಕೂತಿರ್ತಕ್ಕಂತಹ ಚಿತ್ರಗಳು ನಮಗೆ ಇಲ್ಲಿ ಕಂಡು ಬರ್ತಾವೆ ನೋಡಿ. ಒಂದು ಮಧ್ಯದಲ್ಲಿ ಹೋಗಿದೆ ಅಂತ ಕಾಣುತ್ತೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಇದ್ದಾವೆ ಒಟ್ಟು, ಮಧ್ಯದಲ್ಲಿ ಅದು ಹಾಳಾಗಿದೆ, ಮೇಲ್ಗಡೆ ನಮಗೆ ಕಾಣ್ತಾ ಹೋಗ್ತದೆ. ನೀವೆಲ್ಲರೂ ಕೂಡ ವರ್ಧಮಾನನ ಒಂದು ಚಿತ್ರನ ನೋಡಿರ್ತೀರಿ ಅಲ್ವಾ, ಅದೇ ರೀತಿ ಕೂತಿರ್ತಕ್ಕಂಥದ್ದು ನೋಡಿ. ಇದು ಅದ್ರ ಮೇಲೆ ಗುರುಗಡೆ ಶಿವನ ಗುರುಗಡೆ, ಅದು ತ್ರಿಶೂಲ ಇದೆ. ಹಾ ರೈಟ್, ತ್ರಿಶೂಲ ಇದೆ, ಆಮೇಲೆ ಪಕ್ಕದಲ್ಲಿ ಡಮರುಗ ಇದೆ, ಆ ಶಿವನ ಮೂರ್ತಿನೂ ಕೂಡ ಇರ್ತಕ್ಕಂಥದ್ದು. ಅದು ಆಮೇಲೆ ಸೇರಿಸ್ಲಿಕ್ಕೂ ಕೂಡ ಅವಕಾಶ ಇರ್ತದೆ ಅಂತ ಕಾಣುತ್ತೆ, ಬಹುಶಃ ಅದಕ್ಕೆ ನಿಖರವಾದಂತಹ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಇದು ಜೈನ ಮತಕ್ಕೆ ಪ್ರಾರಂಭದಲ್ಲಿ ಸೇರಿದಂತೇಳಿ ನಾವು ಆರಾಮಾಗಿ ಅದನ್ನ ಗುರುತಿಸ್ಲಿಕ್ಕೆ ಅವಕಾಶ ಇದೆ. ಬನ್ನಿ. ಆಮೇಲೆ ಬಳಪದ ಕಲ್ಲನ್ನು ನೋಡಿ ಗುರುಗಳೇ, ಇದು ಬಳಪದ ಕಲ್ಲಲ್ವಾ? ಖಂಡಿತ. ಎಷ್ಟು ಸುಂದರವಾಗಿದೆ ನೋಡಿ, ಇದು ಬಳಪದ ಕಲ್ಲು ಸುಂದರವಾಗಿದೆ. ಎಷ್ಟು ಕೆಂಪು ಕಲ್ಲಿದೆ, ಮಧ್ಯದಲ್ಲಿ ಬಿಳಿ ಕಲ್ಲು ಇಟ್ಟಿರ್ತಕ್ಕಂಥದ್ದು, ತುಂಬಾ ಅದ್ಭುತವಾಗಿರತಕ್ಕಂಥ ವಾಸ್ತುಶಿಲ್ಪನ ನಾವು ಗಮನಿಸ್ತಾ ಇದ್ದೀವಿ. ಹೌದೌದೌದು ನೋಡಿ, ನಮ್ಮ ಇವಾಗಿನ ಆಧುನಿಕ ಸಂದರ್ಭದಲ್ಲಿ ಈ ಕಬ್ಬಣ ಬಳಸ್ತೀವಿ, ಪ್ಲಾಸ್ಟಿಕ್ ಬಳಸ್ತೀವಿ, ಕಿಟಕಿಗಳನ್ನ ರೆಡಿ ಮಾಡ್ಕೊಳ್ತೀವಿ. ಇಷ್ಟು ನೋಡಿ, ಒಂದೇ ಒಂದು ಕಲ್ಲನ್ನ ತಗೊಂಡು ಅದನ್ನ ಎಷ್ಟು ಚೆನ್ನಾಗಿ ಅದನ್ನ ಕಿಟಕಿಗಳನ್ನ ಅವ್ರಾಗ ಮಾಡ್ಕೊಂಡಿರ್ತಕ್ಕೆ ಅವಕಾಶ ಇರ್ತದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಇಲ್ಲಿ ನೋಡಿ, ಇದ್ರ ಈ ವಾಸ್ತುಶಿಲ್ಪ ಗಮನಿಸಿ ಸ್ನೇಹಿತರೆ, ಒಂದು ಎಷ್ಟು ಮಟ್ಟಿಗೆ ಚಿಕ್ಕದಾದಂತಹ ಉಳಿಯನ್ನ ತಗೊಂಡು ಇದನ್ನ ರೆಡಿ ಮಾಡಿರ್ಬೋದು ಅಂತ ಅನ್ಸುತ್ತೆ. ಎಷ್ಟು ಸೌಂದರ್ಯ ಇದೆ ನೋಡಿ ಇದಲ್ವಾ. ಇದು ಗಮನಿಸ್ತಾ ಹೋಗಿ, ಇಷ್ಟು ಚಿಕ್ಕದಾದಂತಹ ಉಳಿನ ಬಹುಶಃ ಬಳಕೆ ಮಾಡ್ಕೊಂಡಿರ್ಬೋದು ಈ ವಾಸ್ತುಶಿಲ್ಪಕ್ಕೆ. ಆಮೇಲೆ ನೋಡಿ, ಇದನ್ನ ನಾವು ಪಟ್ಟದಕಲ್ಲಲ್ಲೂ ಕೂಡ ಈ ರೀತಿ ಕಾಣ್ತಾ ಹೋಗ್ತೀವಿ. ಹೊಯ್ಸಳ ಕಾಲದ ಒಂದು ವಾಸ್ತುಶಿಲ್ಪ ಈ ರೀತಿಯಾಗಿ ಇರ್ತಕ್ಕಂಥದ್ದು ಎಷ್ಟು ಸೌಂದರ್ಯವಾಗಿದೆ ಅಲ್ವಾ ಗುರುಗಳೇ. ಸ್ತಂಭಗಳು ನೋಡಿ, ಮಾವಿನ ಎಲೆಗಳನ್ನ ಜೋಡಿಸಿ ಕಟ್ಟದಂತೆ ಕಾಣ್ತಾ ಇದೆ ಇದು ನನಗೆ ಗುರುಗಳ. ಅಮೋಘ ಇದು, ಅಮೋಘ. ಇನ್ನೂ ಸ್ವಲ್ಪ ಅದನ್ನ ಝೂಮ್ ಮಾಡಿ ಇವ್ರೆ, ಎಷ್ಟು ಅದ್ಭುತವಾಗಿದೆ ನೋಡಿ. ಇನ್ನೂ ಸ್ವಲ್ಪ ಶಾರ್ಪ್ನೆಸ್ ಗೊತ್ತಾಗಬೇಕು ಜನಗಳಿಗೆ. ಬಾ 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 ಗುರುಗಳೇ ನೋಡಿ, ಅದು ಬಿರುಕು ಬಿಟ್ಟಿರೋದಕ್ಕೆ ಈ ವಾಸ್ತುಶಿಲ್ಪನ ಪ್ರೀತಿಸೋರಿಗೆ ಹೃದಯ ಬಿರಿಬೇಕು, ಆ ರೀತಿ ಕಾಣ್ತಾ ಇದೆ ಅದು. ಅದ್ಭುತ ಅದ್ಭುತ ಗುರುಗಳೇ. ಭಾರತದ ಶಕ್ತಿ ಇರ್ತಕ್ಕಂಥದ್ದು ಕಲ್ಲುಗಳಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಗುರುಗಳೇ ಇವೆಲ್ಲ ತೀರ್ಥಂಕರ ಚಿತ್ರಗಳು ಅಂತ ತೀರ್ಥಂಕರ ಚಿತ್ರಗಳು ಆಗ್ಲೇ ಸ್ವರ್ಗಾರೋಹಣ ಆಗಿರ್ತದಲ್ಲ ಆ ಚಿತ್ರದ. ಸರಿ 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 ಸರಿ. ವೇದ ವನಿತೆಯರು ಸನ್ಯಾಸಿನಿಯರು ಅವರೆಲ್ಲ ಸ್ವರ್ಗಾರೋಹಣ ಆಗಿರುವಂತಹ. ಹೌದು ಗುರುಗಳೇ, ಹಾಗೇನೆ ಇಲ್ಲಿ ನೀವು ಬತ್ತಲೆ ಅಂತ ಕಾಣಿಸುತ್ತೆ ನಿಮ್ಗೆ. ಸ್ನೇಹಿತರೆ ಇಲ್ಲಿ ನೋಡಿ, ನಮಗಿವಾಗ ಪ್ರಾರಂಭದಲ್ಲಿ ಜೈನ ಧರ್ಮಕ್ಕೆ ಸೇರಿದ್ದಂತಹ ಈ ದೇವಸ್ಥಾನದಲ್ಲಿ ಈಗ ನಮಗೆ ಶಿವಲಿಂಗ ಕಾಣ್ತಾ ಇದೆ. ಶಿವಲಿಂಗ ಎದುರುಗಡೆ ನಮಗೆ ನಂದಿಯ ಮೂರ್ತಿ ಇರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಇಲ್ಲೂ ಕೂಡ ನೋಡಿ ವಾಸ್ತುಶಿಲ್ಪ ಎಷ್ಟು ಚೆನ್ನಾಗಿದೆ.
ನಿಮ್ಗೆ ಆಗಲೇ ಸ್ತಂಭಗಳ ತೋರಿಸಿದ್ವಲ್ವ, ಅದು ಸುಖನಾಸಿ ಅಂತ. ಸುಖನಾಸಿ ಅಂತ ಯಾಕೆ ಕರೀತಾರೆ ಅಂತಂದರೆ ಅದ್ರ ಮಧ್ಯದಲ್ಲಿ ಕೂತಾಗ ನಮಗೆ ಒಂದು ತಣ್ಣನೆಯ ಗಾಳಿಯ ಸ್ಪರ್ಶ ನಮಗೆ ಆಗುತ್ತೆ, ಹಾಗಾಗಿ ಸುಖನಾಸಿ ಅಂತಲೂ ಕೂಡ ಅದನ್ನು ಕರೀತಾರೆ. ಅದನ್ನ ನಾನು ನಿಮ್ಗೆ ಮತ್ತೊಮ್ಮೆ ತೋರಿಸ್ತೀನಿ ನಿಮ್ಗೆ ಅದನ್ನು. ಮೇಘಾಲಯ ಒಳಗಡೆ ಬನ್ನಿ. ಲಿಂಗ ಇದ್ರ ಕೆಳಗಡೆ ಬಾವಿ ಇದೆ. ಬಾವಿ ಬಾವಿ ಇದೆಯಾ? ಶುರು ಮಾಡಿ ನೋಡಿ. ಒಂದು ವಾಕ್ಯ ನೆನಪಾಗುತ್ತೆ, ಶ್ರೀ ವಿಜಯನ ವಾಕ್ಯ. ಗುರುಗಳೇ ನಿಮ್ಗೆ ನೆನಪಿದ್ರೆ ಬಹುಶಃ ಹೇಳಿ. ಗುರುಗಳೇ ಶ್ರೀ ವಿಜಯನ ಒಂದು ವಾಕ್ಯ ಬರುತ್ತಲ್ಲ, ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮ್ ಪರ ಧರ್ಮಂ ಅಂತ ಹೇಳ್ತಾರೆ. ನಿಜವಾದ ರತ್ನ ಯಾವುದು ಅಂತಂದ್ರೆ ಪರರ ವಿಚಾರಗಳನ್ನ, ಪರ ಧರ್ಮದ ಚಿಂತನೆಗಳನ್ನ ಒಪ್ಕೊಳ್ತಕ್ಕಂಥದ್ದು ಅಂತ. ಅಥವಾ ಒಪ್ಕೊಳ್ಳೋದಿದ್ರು ಪರವಾಗಿಲ್ಲ, ಅದನ್ನ ಪ್ರೀತಿಸ್ತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ಆದ್ರೆ ಇಲ್ಲಿ ಪ್ರಾರಂಭದಲ್ಲಿ ಜೈನರ ದೇವಸ್ಥಾನ ಇದ್ದಂತಹ ಒಂದು ಈ ಒಂದು ದೇವಾಲಯದಲ್ಲಿ ನಂತರದಲ್ಲಿ ಶಿವಲಿಂಗದ ಸ್ಥಾಪನೆ ಆಗ್ತದೆ. ಇರಲಿ, ಎಲ್ಲವೂ ಕೂಡ ಭಾರತೀಯ ಪರಂಪರೆಯಲ್ಲಿ ಎಲ್ಲವೂ ಕೂಡ ಶ್ರೇಷ್ಠವಾದ್ರಿಂದ ಅದನ್ನ ನಾವು ಸ್ವೀಕಾರ ಮಾಡಲಿಕ್ಕೆ ಅವಕಾಶಗಳಿರ್ತದೆ. ಇದೆಲ್ಲ ಇದರಿಂದ ಕಂತಿ ಇಟ್ಟಿರ್ತಾರೆ, ಮಗು ಮೂಲ ಇದು, ಅದ್ರ ಮೇಲೆ ಕಂತಿ. ಅಂದ್ರೆ ಗುರುಗಳೇ ಇದು ಮೂಲದಲ್ಲಿ ಒಂದು ಕಲ್ಲಿನಿಂದ ತಯಾರು ಮಾಡಿ ಇದನ್ನ ಕಂತಿ ಲೇಪನ ಮಾಡಿದ್ದಾರೆ. ಕಂತಿ ಅಂತ ಬರ್ತದೆ. ಇದು ನೂರಾರು ಅಲ್ಲ ಸಾವಿರಾರು ವರ್ಷ ಕೂಡ ಕೇಳದಲ್ಲಿ. ಅಂದ್ರೆ ಒಟ್ಟ ಲೇಪನ ಮಾಡೋದಲ್ವಾ ಗುರುಗಳೇ? ಸರಿ ಸರಿ ಗುರುಗಳೇ, ಈ ಶಿವಲಿಂಗದಲ್ಲಿ ಈ ಭಾಗಗಳಿದೆಯಾ ಏನಾದರೂ? ಯಾಕೆಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬಿಟ್ಟಿರೋ ರೀತಿನಲ್ಲಿ ಕಾಣ್ತಾ ಇದೆ ಅದು. ಆಮೇಲೆ ಇದ್ರ ರಚನೆ ಈ ರೀತಿ ಇದೆಯಲ್ಲ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮಗೆ? ಶಿವಲಿಂಗದ ರಚನೆ ಹೀಗೆ ಹೀಗೆ ರೀತಿ ಹಾಕಿರ್ತಕ್ಕಂಥದ್ದು ಇಲ್ಲಿ. ಶಿವ ಬನ್ನಿ ಬನ್ನಿ, ಅದನ್ನ ಶಿವಲಿಂಗ ತೋರಿಸಿ ಗುರುಗಳು, ಅದ್ರ ಕುರಿತಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಶಿವಲಿಂಗದ ಕಡೆ ಮುಖ ಮಾಡಿ ಅದನ್ನ ಗುರುಗಳೇ. ಈ ಪೀಠಗಳು ನಮಗೆ ಕಂಡು ಬರ್ತಾ ಇದೆ ಇಲ್ಲಿ, ಏನು ಶಿವಲಿಂಗ ಈ ರೀತಿ ಯಾಕಿದೆ ಅಂತ ಖಂಡಿತವಾಗಿ ಅದನ್ನ ಹೇಳ್ತೇನೆ ಬನ್ನಿ. ಆಮೇಲೆ ಇದರಲ್ಲಿ ಯಾವ ಒಂದು ಸಿದ್ಧಾಂತವನ್ನ ತಿಳಿಸಲಿಕ್ಕೆ ನಮ್ಮ ಹಿರಿಯರು ಹೊರಟಿದ್ರು ಈ ಒಂದು ರಚನೆಯ ಮುಖಾಂತರ ಅನ್ನೋದು ನಮ್ಮ ಪೂಜ್ಯ ಆಧ್ಯಾತ್ಮ ಚಿಂತಕರಾದಂತಹ ಮತ್ತು ಆಯುರ್ವೇದ ಪಂಡಿತರಾದಂತಹ ಬೇಸಿಕಲಿ ಪ್ರೊಫೆಸರ್ ಆದಂತಹ ಕನ್ನಡ ಪ್ರೊಫೆಸರ್ ಆದಂತಹ ಶ್ರೀಯುತ ಆಯುರ್ ಪ್ರಸಾದಯ್ಯ ಗುರುಗಳನ್ನ ನಾನು ಈಗ ಅದರ ರಚನೆಯನ್ನು ಅವರಿಂದ ಪಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಗುರುಗಳೇ ದಯವಿಟ್ಟು ನಮ್ಮ ವೀಕ್ಷಕ ಮಿತ್ರರಿಗೆ, ಪ್ರಿಯ ಕನ್ನಡಿಗರಿಗೆ ಶಿವಲಿಂಗದ ರಚನೆಯ ಕುರಿತಾಗಿ ದಯವಿಟ್ಟು ಮಾಹಿತಿಯನ್ನು ಕೊಡಿ. ಇದು ಶಿವ ಮತ್ತು ಶಕ್ತಿ. ಹಾ ಗುರುಗಳ, ಅಂದ್ರೆ ಇಲ್ಲಿ ನಾವು ಪುರುಷ ಮತ್ತು ಸ್ತ್ರೀ. ಹಾ, ಈಗ ಪ್ರಕೃತಿಯ ಪ್ರತಿಯೊಂದರಲ್ಲಿ ಕೂಡ ಇವೆರಡನ್ನು ಕಾಣಬಹುದು ನಾವು. ಹೌದು ಹೌದು ಹೌದು, ಈ ಎರಡನ್ನು ಕಾಣಬೇಕಾಗಿದ್ರೆ ಎಲ್ಲೂ ಕಾಣೋದಲ್ಲ ನಮಗೆ. ಹೌದು, ಹೂವು ಬಿಡ್ತಾ ಇರ್ತದೆ, ಬೆಳೀತಾ ಇರ್ತದೆ, ಸೂರ್ಯನ ಕಿರಣ ಬೀಳ್ತದೆ, ಅದೇ ಅದ್ರಗೇನು ಅವ್ಯಕ್ತವಾಗಿರ್ತದೆ. ಹೌದು ಹೌದು, ವ್ಯಕ್ತವಾಗಿ ಇದು ಇದರ ಸ್ವರೂಪ ಮತ್ತು ಇದರ ಪೂಜ್ಯತೆ ಭಾವನೆ ಬರೋ ದೃಷ್ಟಿಯಲ್ಲಿ. ಹೌದು ಗುರುಗಳೇ, ಇಲ್ಲಿ ಸ್ತ್ರೀ ಮತ್ತು ಪುರುಷ, ಪುರುಷ ಅಂದ್ರೆ ಗುರುಗಳೇ ಈ ಶಿವಲಿಂಗಕ್ಕೂ ನಾವು ಈ ನೀಲಿ ಶಿವ ಇದ್ದಾನಲ್ಲ ಶಂಕರ ಶಿವ ಅಂತ ಕರಿತೀವಿ, ಅವನು ಸುತ್ತಕೊಂಡಿರ್ತಕ್ಕಂತ ಆ ಶಿವನಿಗೂ ಈ ಶಿವನಿಗೆ ಏನೋ ಸಂಬಂಧ ಇದೆಯಾ? ಖಂಡಿತ ಇರ್ತದೆ. ಹಾ ಸರಿ ಸರಿ, ನಾವು ನಮ್ಮ ಕಾಲ್ಪನಿಕ ಅದನ್ನ ಒಯ್ದಿರ್ತೀವಿ. ಹಾ ಸರಿ ಸರಿ, ಅನೇಕ ಕಥೆಗಳಿದ್ದಾರೆ. ಹಾ, ಪುರಾಣ ಕಥೆಗಳು. ಹಾ, ಎಲ್ಲಾ ಪುರಾಣ ಕಥೆಗಳು ನಮ್ಮನ್ನ ಸರಿದಾರಿಗೆ ಒಯ್ಯುವಂತ ನೀತಿ ಮಾರ್ಗದ ಕಥೆಗಳು. ಸರಿ ಸರಿ ಸರಿ, ಪುರಾಣ ಕಥೆಗಳಲ್ಲ ಇಲ್ಲಿ ಇದನ್ನ ರಚನೆ ಮಾಡೋದಾದ್ರೂ ಮುಖ್ಯವಾದ ಉದ್ದೇಶ. ಹಾ ಗುರುಗಳ, ಶಕ್ತಿ ಮತ್ತು ಪುರುಷ. ಹೌದು, ಇವೆರಡು ಸಮ್ಮೇಳನದ ಇಡೀ ಪ್ರಪಂಚ, ಇಡೀ ಜಗತ್ತು, ಹೌದು ಭೂಮಂಡಲ, ಈ ಎಲ್ಲದೂ ಆಗಿರೋದು ಇದರಿಂದಾನೇ ಅಂತ ನಾನು ತಿಳಿಬೇಕಾಗಿದ್ದ ಹೇಳ್ತಾರೆ. ಅದಕ್ಕೆ ನಾನು ಮೊದಲೇನು ಹೇಳಿದೆ, ಸೂರ್ಯ ಅನ್ನುವಂಥದ್ದು ಗಂಡ, ಹೌದು ಹೌದು, ಪ್ರಕೃತಿ ಭೂಮಿ ಅಂತಕ್ಕಂಥದ್ದು ಸ್ತ್ರೀ. ಹೌದು, ಇವರಿಬ್ಬರ ಸಮ್ಮೇಳನದ ಇವೆಲ್ಲರೂ ಸೃಷ್ಟಿಯಾಗಿದೆ ನಾವೆಲ್ಲರೂ ಕೂಡ. ಹೌದು, ಯಾವಾಗಲೂ ನಾವು ಸಂಬೋಧಿಸೋದು ಕೂಡ ಭೂಮಿಯನ್ನ ಹೆಣ್ಣು ಅಂತ ಸಂಬೋಧಿಸ್ತೀವಿ. ಹೌದು, ಭೂಮಾತೆ ಭರತ ಮಾತೆ ಅಂತ. ಹೌದು ಹೌದು, ನಿಜ ನಿಜ. ಇಲ್ಲಿ ಇದನ್ನ ನಾವು ಮೂರು ಎರಡು ಭಾಗಗಳನ್ನ ಮಾಡ್ಕೊಂಡು ಮತ್ತೆ ಈ ಎರಡು ಭಾಗದಲ್ಲಿ ಒಂದು ಭಾಗ ಎರಡು ಮತ್ತೆ ಮಾಡ್ತೀವಿ. ಸರಿ ಸರಿ ಗುರುಗಳೇ, ಇದು ಪುರುಷ ಭಾಗ. ಹಾಗೆ ಇದು ಶಿಸ್ನ ಭಾಗ ಅಂತ ನೀವು ಅನ್ಕೊಂಡ್ರೆ ತಪ್ಪಿಲ್ಲ. ಹಾ ಹಾ ಹಾ, ಪುರುಷ ಶಿಸ್ನ. ಹಾ ಗುರುಗಳೇ, ಇದು ಈ ಕೆಳಗಡೆ ಇರತಕ್ಕಂಥದ್ದು ಸ್ತ್ರೀಯ ಯೋನಿ ಭಾಗ, ಭಾಗ ಜನನಾಂಗ ಅಂತ ಈಗ ನಾವು ಅದನ್ನ ತುಂಬ ಕರಿತೀವಿ. ಇದು ಲಘು ಭಗವ ಮಹಾಭಗವಷ್ಟ ಅಂತ. ಸರಿ ಸರಿ, ಸ್ತ್ರೀಯ ಯೋನಿ ಭಾಗವನ್ನ ಎರಡು ಮೂರು ಹೇಳಿದಾಗ ಇದು ಯಾಕೆ ಮಾಡಿದ್ರು ಅಂತ ಗೊತ್ತಾಗ್ತದೆ. ಇದು ಮಹಾಭಗವಷ್ಟ, ಸ್ತ್ರೀಯ ಯೋನಿಯ ಹೊರಭಾಗ ಇದು. ಸೊ ಇದು ಎರಡನೇ ಭಾಗ, ಇದೆಯ ಸ್ತ್ರೀಯ ಲಘು ಭಗವಷ್ಟ. ಇವೆರಡು ಕೂಡ ಇವತ್ತು ಜೀವಂತದ ಪ್ರತಿ ಸ್ತ್ರೀಯ. ಹೌದು ಗುರುಗಳ, ಹೌದು. ಆಗ ಇದು ಈ ಶಿಸ್ನ ಇದೆ ಅಂದಲ್ಲ, ಈ ಸ್ತ್ರೀಯ ಮಹಾಭಗವಷ್ಟಕ್ಕ ಹತ್ರಕ್ಕೆ ಬಂದಿರ್ತದೆ ಅದು. ಹಾ ಗುರುಗಳ, ಅಂದ್ರೆ ಇಲ್ಲಿವರೆಗೂ ಇದಿರ್ತದೆ. ಹೌದು, ಆದ್ರೆ ಕಡೆಯ ಪಕ್ಷ ಏನಂದ್ರೆ ಲಘು ಭಗವಷ್ಟಕ್ಕಾದ್ರೆ ಇದು ಟಚ್ ಆಗಿರ್ಬೇಕು.
ಆಗಿರ್ತದೆ. ಅಂದ್ರೆ ಈಗ ರಚನೆಯನ್ನು ಕೂಡ ಅದೇ ರೀತಿ ಮಾಡಿರ್ತಾರೆ. ಖಂಡಿತವಾಗಿ ಇದೆ. ಈ ಲಿಂಗವನ್ನು ಸ್ಥಾಪನೆ ಮಾಡಬೇಕಾಗಿ ಮಾಡಿರ್ತಾರೆ. ಅಲ್ಲಿ ಯೋನಿ ಮಾರ್ಗ ಹೆಂಗಿರ್ತದೆ, ಯೋನಿ ಹೆಂಗಿರ್ತದೆ, ಹಾಗನ್ನು ಮಾಡಿ ಈ ಶಿವಲಿಂಗವನ್ನು ಶಿಸ್ತನವನ್ನು ಅದಕ್ಕೆ ಸೇರಿಸ್ತಾರೆ. ಇದು ಪುರುಷ ಮತ್ತು ಸ್ತ್ರೀಯ ಒಂದು ಸಾಂಕೇತಿಕ. ಇದನ್ನ ಯಾಕೆ ಪೂಜೆ ಮಾಡೋಕ್ಕಂದ್ರೆ, ನಾವು ಸ್ತ್ರೀಯನ್ನ, ಸ್ತ್ರೀ ನಮ್ಮನ್ನ ಪೂಜ್ಯತಾ ಭಾವನೆಯಲ್ಲಿ ಕಾಣೋ ಉದ್ದೇಶ. ಇದಕ್ಕೆ ಅನೇಕ ಕಥೆಗಳನ್ನು ಮಾಡ್ತೇವೆ. ಅರ್ಧನಾರೀಶ್ವರ ಅಂತ ಹೇಳ್ತೀವಿ. ಈ ಕಡೆಗೆ ಗಂಡು ಭಾಗ, ಈ ಕಡೆ ಹೆಣ್ಣು ಭಾಗ. ಹೌದು, ನಮ್ಮಲ್ಲಿ ಆ ರೀತಿ ಇದೆ. ಹೌದು, ಆ ಪ್ರೀತಿಸಕ್ಕಾಗಿ ಇದು ಸಂಪತ್ ಭರಿತ ಆಗ್ಲಿಕ್ಕೆ, ಅಂದ್ರೆ ಸಮೃದ್ಧಿ ನಾಡು ಆಗ್ಬೇಕನ್ನೋ ಉದ್ದೇಶ. ಒಟ್ಟಿನಲ್ಲಿ ಇದು ಒಟ್ಟಾರೆಯಾಗಿ ನೋಡೋದಾದ್ರೆ ಇದು ಸೃಷ್ಟಿಯ ಒಂದು ಸಂಕೇತ. ಖಂಡಿತವಾಗಿ ಈ ಸೃಷ್ಟಿಯ ಸಂಕೇತವನ್ನೇ ನಾವು ಶಿವಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೀವಿ. ಅಂದ್ರೆ ಇದು ಬಹಳ ಅಂದ್ರೆ ಬಹಳ ವೈಜ್ಞಾನಿಕವಾಗಿ ರಚನೆ ಆಗಿರ್ತಕ್ಕಂಥ. ಈಗ ಕೆಲವರು ಶಿವಲಿಂಗನ ಪೂಜೆ ಮಾಡೋದು ಅಂದ್ರೆ ಮೌಢ್ಯ ಅಂತ ಭಾವಿಸ್ತಕ್ಕಂಥದ್ದು ಇರುತ್ತದೆ. ಆದ್ರೆ ಇದರಲ್ಲಿಯೂ ಕೂಡ ಒಂದು ವೈಜ್ಞಾನಿಕವಾಗಿ ಸಂಕೇತಗಳಿಟ್ಕೊಂಡು ಪೂಜೆ ಮಾಡ್ತಾರೆ. ಇದು ಯಾಕೆ ಹಂಗೆ ಹೇಳಬೇಕಾಗಿತ್ತಂದ್ರೆ, ಪ್ರತಿಯೊಂದು ದೇವಸ್ಥಾನದಲ್ಲಿ, ಹಿಂದಿನ ದೇವಸ್ಥಾನಗಳಲ್ಲಿ ಲೈಂಗಿಕದ ಆಸನಗಳೇನದವಲ್ಲ, ಹೌದು, ಗಂಡು ಹೆಣ್ಣಿನ ಮಿಲನ ವಾಸ್ತುಶಿಲ್ಪದಲ್ಲಿ, ವಾಸ್ತುಶಿಲ್ಪದಲ್ಲಿ ಇವತ್ತು ಅನೇಕ ದೇವಸ್ಥಾನಗಳಲ್ಲಿ ನೋಡಬಹುದು. ಹಳೇಬೇಲೂರು, ಬೇಲೂರು, ಹರಪನಹಳ್ಳಿ ಬಾಗ್ಲಿ ಅಂತ ದೇವಸ್ಥಾನದಲ್ಲಿ ನೀವು ಇದಕ್ಕೋದಾಗ ಸಾಕಷ್ಟು. ಅದಕ್ಕೆ ಭಗಂಡೇಶ್ವರಿ ಅಂತ ಹೇಳಿ ಉತ್ತರದಲ್ಲಿದೆ. ಭಗಂಡೇಶ್ವರಿ ಅಂದ್ರೆ ಭಗ ಅಂದ್ರೆ ಲಘು ಭಗವಷ್ಟ ಮಹಾಭಗವಷ್ಟ ಏನಲ್ಲ, ಯೋನಿಯ ಮಾರ್ಗದ ಹೊರಭಾಗ, ಅದನ್ನ ಪೂಜೆ ಮಾಡ್ತಾರೆ ನೇರವಾಗಿ. ಸರಿ ಸರಿ. ಸ್ತ್ರೀ ಯೋನಿಯನ್ನ ಡೈಲಿ ಪೂಜೆ ಮಾಡ್ತಾರೆ. ಅಲ್ಲಿ ಏನಂದ್ರೆ ಸ್ತ್ರೀಗೆ ಅತ್ಯಂತ ಮಹತ್ವದ ಒಂದು ಸ್ಥಾನ, ಪೂಜ್ಯತಾ ಭಾವನವನ್ನ ವ್ಯಕ್ತಪಡಕ್ಕಾಗಿದೆ. ಯಾಕೆ ಹಿಂಗಂದ್ರೆ, ಅವಾಗ ಪುರುಷ ಅಥವಾ ಸ್ತ್ರೀ ಇವರ ವಂಶೋದ್ಧಾರ ಆಗ್ಲಿಕ್ಕಾಗಿನೇ ಅವನ ಅನೇಕ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಮಾಡಿರುವಂತದ್ದು ಒಂದು. ಆ ಶಿಲ್ಪಗಳಿದ್ರೆ ಈ ದೇವಸ್ಥಾನ ಹಾಳು ಮಾಡೋದಿಲ್ಲ ಅನ್ನೋದೊಂದು, ಅದನ್ನ ನೋಡೋಕ್ಕಾದ್ರೆ ಇವ್ರು ಉಳಿಸ್ಕೊಳ್ತಾರ ಅನ್ನೋ ಒಂದು ದೃಷ್ಟಿಯಿಂದ ಅವನ್ನೆಲ್ಲ ಫಿಕ್ಸ್ ಮಾಡಿದ್ರು. ಈ ದೇವಸ್ಥಾನ ಉಳಿಯಕ್ಕೆ ಅದೇ ಕಾರಣ. ಇವೆರಡು ಕಾರಣನ ಹೌದು. ಹೌದಾ? ಸರಿ ಸರ್. ಸುಖ ಸಮ ಅವರ ಬೇಕಾಬಿಟ್ಟಿ ಮಾಡಿಲ್ಲ ಅವನ, ಈ ತತ್ವದ ಮೇಲೆ ಅವನ್ನೆಲ್ಲ ರಚನೆ ಮಾಡಿದ್ದಾರೆ. ಸರಿ ಸರ್. ಒಂದು ಹೊರಗೋಣ. ನಾವೀಗ ಈ ದೇವಸ್ಥಾನದ ಮಧ್ಯಭಾಗದಲ್ಲಿ ಇದೀವಿ. ಅಂದ್ರೆ ಇದನ್ನ ಸಭಾಮಂಟಪ ಅಂತಲೂ ಕೂಡ ಕರೀತಾರೆ, ಸುಖನಾಸಿ ಅಂತಲೂ ಕೂಡ ಕರೀತಾರೆ. ಇದನ್ನ ಯಾಕೆ ಸುಖನಾಸಿ ಅಂತ ಕರೀತಾರೆ ಅಂತ ಅಂದ್ರೆ, ನಾವು ದೇವಸ್ಥಾನಕ್ಕೆ ಒಳಗಡೆ ಬಂದ ತಕ್ಷಣ ಪೂಜೆ ನಾವೆಲ್ಲ ಮುಗಿಸ್ಕೊಂಡ ನಂತರ ಇಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಳ್ತೀವಿ, ಅಥವಾ ವಿಶ್ರಾಂತಿಯ ಉಪಾಧಿನಲ್ಲೇ ಕೂತ್ಕೊಳ್ಳೋದನ್ನ ನಾವು ಗಮನಿಸಿರ್ತೀವಿ. ಆಮೇಲೆ ಈಗಲೂ ಕೂಡ ಆಚರಣೆ ನಮ್ಗಿರ್ತಕ್ಕಂಥದ್ದು. ಆಮೇಲೆ ಯಾವುದೇ ಬಿಸಿಲಿನ ಭಾಗದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಆಗಿರ್ಬೋದು, ಯಾವುದೇ ಜಾಗಗಳಿಗೆ ಹೋದಾಗಲೂ ಕೂಡ ಈ ಸುಖನಾಸಿಗಳು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇರ್ತವೆ. ಯಾಕೆ ಅದು ಸ್ಪೆಸಿಫಿಕ್ ಆಗಿ ಅದನ್ನ ಸುಖನಾಸಿ ಅಂತ ಕರೀತಿದ್ರು ಅಂತ ಅಂದ್ರೆ, ನಾವು ಈ ದೇವಸ್ಥಾನದ ಈ ಜಾಗದಲ್ಲಿ ನಾವು ಕೂತ್ಕೊಂಡಾಗ ನಮಗೆ ತುಂಬಾ ತಂಪಿನ ಭಾವ ಆಗ್ತಾ ಇತ್ತು ನಮಗೆ. ಅಂದ್ರೆ ಸುಖ ಕೊಡುವಂತಹ ಒಂದು ಪ್ರದೇಶ ಇದಾಗಿರ್ತದೆ ದೇವಸ್ಥಾನಗಳಲ್ಲಿ. ಹಾಗಾಗಿ ದೇವಸ್ಥಾನದಲ್ಲಿ ಕೂತಾಗ ನಮಗೆ ಒಂದು ರೀತಿಯಲ್ಲಿ ಖುಷಿಯ ಅನುಭವ ನಮಗೆ ಸಿಗ್ತಾ ಹೋಗ್ತದೆ. ಅದು ಹೆಂಗಾಯ್ತು ಅಂತಂದ್ರೆ, ಈ ಒಂದು ವಾಸ್ತುಶಿಲ್ಪದ ರಚನೆಯನ್ನು ನೋಡಿದಾಗ ತೀರಾ ವೈಜ್ಞಾನಿಕವಾಗಿ ಇದನ್ನ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಕಟ್ಟಿರ್ತಾರೆ. ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿ ರಚನೆಗಳಿರಬೇಕು, ಆಗಿದ್ದಾಗ ಮಾತ್ರ ಇಲ್ಲಿ ತಂಪು ಸಿಗುತ್ತದೆ ಅಂತೇಳಿ ಅಂದಿನ ವಾಸ್ತುಶಿಲ್ಪ ತಜ್ಞರಿಗೆ ಗೊತ್ತಿತ್ತು. ಹಾಗಾಗಿಯೇ ಅವರು ಜಲಂಧರಗಳನ್ನ ಅಂದ್ರೆ ಕಿಟಕಿಗಳನ್ನ ಅವರು ರಚನೆ ಮಾಡ್ತಾ ಇದ್ರು. ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಮೂಲಿನಲ್ಲಿ ಏನೇನಿದ್ರೆ ಸೂಕ್ತ ಅಂತ ಹೇಳಿ ಅದನ್ನ ನಾವು ಅಂದಿನ ಕಾಲಕ್ಕೆ ರಚನೆ ಮಾಡ್ತಾ ಇದ್ರು. ಹಾಗಾಗಿ ಎಂತ ಬಿಸಿಲಿನ ಪ್ರದೇಶದ ದೇವಸ್ಥಾನಗಳಲ್ಲಿ ಇವತ್ತು ನಾವು ಕೂತರೂ ಕೂಡ ನಮಗೆ ತೀರಾ ತಂಪನ್ನ ಕೊಡ್ತವೆ ಈ ಜಾಗಗಳು. ಇದು ಸುಖನಾಸಿಯ ಬಗ್ಗೆ ನಿಮಗೊಂದು ಚಿಕ್ಕ ಮಾಹಿತಿ ಆಗಿರ್ತದೆ ಸ್ನೇಹಿತರೆ. ಸಾರ್ವಜನಿಕರ ಗಮನಕ್ಕೆ ಪ್ರಿಯ ಆಯುರ್ ಪ್ರಸಾದಯ ಯೂಟ್ಯೂಬ್ ಚಾನೆಲಿನ ಪ್ರಿಯ ವೀಕ್ಷಕ ಶ್ರೋತೃ ಬಂಧು ಭಗಿನಿಯರಿಗೆ ವಿಶೇಷವಾದ ಮಾಹಿತಿಯನ್ನು ಕೊಡಬೇಕಾಗಿದೆ. ಪ್ರತಿದಿನ ಸಾಮಾನ್ಯವಾಗಿ ಇನ್ನು ಮುಂದೆ 8:30 AM to 12:30 PM, ಆಗ ಮಧ್ಯಾಹ್ನ 2:30 to 5:30 PM, ಸಾಯಂಕಾಲ 6:30 to 8:30 PM ಈ ಸದರಿ ನಂಬರ್, ಈ ಕೊಟ್ಟಂತ ನಂಬರ್ ಆನ್ನಲ್ಲಿರ್ತದೆ. ಬೆಳಗ್ಗಿನ ವೇಳೆಯಲ್ಲಿ 4 ತಾಸು, ಮಧ್ಯಾಹ್ನದಲ್ಲಿ 3 ತಾಸು, ಸಾಯಂಕಾಲ 2 ತಾಸು ಇರ್ತದೆ. ಈ ವೇಳೆಯಲ್ಲಿ ನಿಮ್ಮ ಉಚಿತ ಮಾಹಿತಿಗಾಗಿನ ನೀವು ಫೋನ್ ಕರೆ ಮಾಡಬಹುದು. ಇದಕ್ಕೆ ಯಾವುದಕ್ಕೂ ಶುಲ್ಕಗಳು ಇರೋದಿಲ್ಲ. ಮತ್ತೆ ಇದಾದ್ಮೇಲೆ ಕೂಡ ಶುಲ್ಕ ಇರ್ತದೆ ಅಂತ ಕೇಳಬೇಡಿ, ನಮ್ಮಲ್ಲಿ ಶುಲ್ಕದ ವ್ಯವಸ್ಥೆ ಇಲ್ಲ. ಮತ್ತೆ ನಂತರ ಇದಕ್ಕೂ ನಿಮಗೆ ಸಿಗದೇ ಇರ್ತಕ್ಕಂತ ಸಂದರ್ಭದಾಗ ವಾಟ್ಸಪ್ನಲ್ಲಿ ಮತ್ತು ಮೆಸೇಜ್ ಅನ್ನು ಹಾಕಿ, ಅಥವಾ ಫೋಟೋ ಮೆಸೇಜ್ ಆಗಿರ್ಬೋದು, ವಾಯ್ಸ್ ಮೆಸೇಜ್ ಆಗ್ಬೋದು, ಹಾಕಿ ನೀವು ಅಲ್ಲಿ ಉಚಿತ ಮಾಹಿತಿಯನ್ನು ಪಡಿಬಹುದು.
ಅಲ್ಲೂ ಕೂಡ ಯಾವುದೇ ರೀತಿಯ ಶುಲ್ಕಗಳು ಇರೋದಿಲ್ಲ ಅನ್ನುವಂತ ಸಾರ್ವಜನಿಕ ನನ್ನ ಹಿತೈಷಿ ಬಂಧುಗಳಿಗೆ ವಿಶೇಷವಾಗಿ ತಿಳಿಸಿ ವಿನಂತಿಸುತ್ತೇನೆ. ಈ ಮುಂದಿನ ಟೈಮಿಂಗ್ ಅನ್ನ ಫಾಲೋ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. Subscribe now and press the bell icon. Never miss an update.